श्री राम समर्थ वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। विदेहापरिचालवूनी प्रपंच मुमुक्षुजनालागी अध्यात्मचर्चा करोनि बहुलोकजे मेलवीति। नमस्कारत्या ब्रह्मचैतन्यमूर्ति अलंकापुरी पुण्यभूमि पवित्र तिथे नांदतो ज्ञानराजा सुपात्र तया आठवीता महापुण्यराशि। नमस्कार माधा सद्गुरु श्री ज्ञानेश्वराशि। सद्गुरुनाथ महाराज की जय। जय जय रघुवीर समर्थ श्री राम समर्थ। जय जय राम कृष्ण हरि। श्री ज्ञानेश्वरी अध्याय 13 क्षेत्र क्षेत्रज्ञ विभाग योग संपुट 105 स्वर्गाते मानसे ऐको निमानी ऐसे कुहिले पिशित जैसे श्वाना चेका। स्वर्ग सुखवन्नु कुरितु श्रवण माडलागी मनस्सिनल्लि भाव बरुवदु ई रीतियागी ಅದೆಲ್ಲೋ ಕೊಳೆತ ನಾಯಿಯ ಮಾಂಸವೇ ಇರುವುದೆಂದಾಗಿ ಅನಿಸುವುದು ಅವನಿಗೆ. ಸ್ವರ್ಗ ಸುಖವನ್ನು ಕುರಿತು ಶ್ರವಣ ಮಾಡಲಾಗಿ ಅವನ ಮನಸ್ಸಿನಲ್ಲಿ ಭಾವ ಬರುವುದೇನೆಂದರೆ ಆ ಸ್ವರ್ಗದಲ್ಲಿರುವ ಸುಖವೆಲ್ಲವೂ ನಾಯಿಯ ಕೊಳೆತ ಮಾಂಸವೇ ಆಗಿರುತ್ತದೆ. ದೇಹೇ ವಿಷಯ ವೈರಾಗ್ಯ ಜೇ ಆತ್ಮಲಾಭಾಚೇ ಭಾಗ್ಯ ಏನೇ ಬ್ರಹ್ಮಾನಂದ ಯೋಗ್ಯ ಜೀವ ಹೋತಿ. ಈ ರೀತಿಯಾದ ಈ ವಿಷಯ ವೈರಾಗ್ಯ ಇದೇ ನಿಜವಾಗಿ ಆತ್ಮಲಾಭದ ಭಾಗ್ಯ. ಇದರಿಂದಲೇ ಬ್ರಹ್ಮಾನಂದಕ್ಕೆ ಯೋಗ್ಯ ಜೀವವಾಗುವುದು. ಈ ರೀತಿಯಾದ ವಿಷಯ ವೈರಾಗ್ಯವು ಆತ್ಮಲಾಭದ ದೃಷ್ಟಿಯಿಂದ ಅರ್ಥಾತ್ ಆತ್ಮಜ್ಞಾನವಾಗುವ ದೃಷ್ಟಿಯಿಂದ ಪರಮ ಭಾಗ್ಯವಾಗಿರುತ್ತದೆ. ಇದರಿಂದಲೇ ಜೀವವು ಬ್ರಹ್ಮಾನಂದಕ್ಕೆ ಯೋಗ್ಯವಾಗುತ್ತದೆ. ಐಸಾ ಉಭಯ ಭೋಗಿ ತ್ರಾಸು ದೇಖಸಿ ಜೇಥ ಬಹುವಸು ತೇಥೇ ಜಾಣ ರಹಿ ವಾಸು ಜ್ಞಾನಾಚಾತು. ಹೀಗೆ ಉಭಯ ಭೋಗಗಳಲ್ಲಿ ಅತ್ಯಂತ ಬೇಸರವೆನಿಸುವುದನ್ನು ವಿಶೇಷವಾಗಿ ನೋಡುವಿ ಯಾರಲ್ಲಿ ನೀನು ತಿಳಿಯಬೇಕವರಲ್ಲಿ ಇರುವುದೆಂಬುದನ್ನು ಜ್ಞಾನದ ವಾಸ್ತವ್ಯವು. ಈ ರೀತಿಯಾಗಿ ಉಭಯ ಅಂದರೆ ಈ ಲೋಕದ ಹಾಗೂ ಪರಲೋಕದ ವಿಷಯ ಭೋಗಗಳಲ್ಲಿ ಯಾರಿಗೆ ಅತ್ಯಂತ ಬೇಸರವೆನಿಸುವುದೋ ಅರ್ಜುನ ಅವರಲ್ಲಿ ಜ್ಞಾನದ ವಾಸ್ತವ್ಯ ಇರುವುದೆಂದು ತಿಳಿ. ಆಣಿ ಸಚಾಡಾಚಿಯೇ ಪರಿ ಇಷ್ಟಾಪೂರ್ತೆ ಕರಿ ಪರಿ ಕೇಲೇಪಣ ಶರೀರಿ ವಸೋ ನೇದಿ. ಸಕಾಮ ಮನುಷ್ಯನ ಹಾಗೆ ಇಷ್ಟಾಪೂರ್ತಿ ಕರ್ಮಗಳನ್ನು ಮಾಡುವನು ಸರಿಯಾಗೆ. ಆದರೆ ಕರ್ತೃತ್ವ ಭಾವ ತನ್ನೊಳಗೆ ಲೇಷವು ಬರಗೊಡುವುದಿಲ್ಲ. ಸಾಮಾನ್ಯ ಜನರು ಸಕಾಮ ಬುದ್ಧಿಯಿಂದ ಇಷ್ಟಾಪೂರ್ತಿ ಎಂದರೆ ಯಜ್ಞಯಾಗಾದಿ ಹಾಗೂ ಕೆರೆ ಬಾವಿ ಕಟ್ಟಿಸುವುದು ಮುಂತಾದ ಕರ್ಮಗಳನ್ನು ಮಾಡುತ್ತಾರೋ ಅದರಂತೆ ಅವನೂ ಕೂಡ ಈ ಇಷ್ಟಾಪೂರ್ತಿ ಕರ್ಮಗಳನ್ನು ಮಾಡುತ್ತಾನೆ. ಆದರೆ ಅವುಗಳ ಕರ್ತೃತ್ವ ಭಾವ ತನ್ನ ಕಡೆಗೆ ಬರಗೊಡುವುದಿಲ್ಲ. ವರ್ಣಾಶ್ರಮ ಪೋಷಕೆ ಕರ್ಮೇ ನಿತ್ಯ ನೈಮಿತ್ತಿಕೆ ಜಯಾಮಾಜಿ ಕಾಹೀನ ಠಕೆ ಆಚರತ. ವರ್ಣಾಶ್ರಮ ಪೋಷಕವಾದವುಗಳನ್ನು ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡುವಾಗ ಯಾವುದೇ ನ್ಯೂನಾತಿರೇಕಗಳನ್ನು ಆಗಗೊಡುವುದಿಲ್ಲ. ವರ್ಣಾಶ್ರಮ ಪೋಷಕವಾದ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡುವಾಗ ಯಾವುದೇ ಪ್ರಕಾರದ ನ್ಯೂನಾತಿರೇಕಗಳನ್ನು ಕಿಂಚಿತ್ತೂ ಆಗಗೊಡುವುದಿಲ್ಲ. ಸದ್ಗುರುನಾಥ್ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ್ ಮಹಾರಾಜ್ ಕೀ ಜೈ. जय जय रघुवीर समर्थ।